ಸ್ನೇಹಿತರೆ ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವೀಡಿಯೋಗಳಿದೆ, ಆ ವೀಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ. ಸ್ನೇಹಿತರೆ, ದಿನಾಂಕ 13/6/2020 ಪ್ರಚಲಿತ ಘಟನೆಗಳ ಪ್ರಮುಖ ವಿದ್ಯಮಾನವನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಹಾಗೆ ನಿಮ್ಮ ಅಮೂಲ್ಯವಾದ ಸಲಹೆಗಳನ್ನು ನಮಗೆ ಕಮೆಂಟ್ ರೂಪದಲ್ಲಿ ನೀಡಿ. ಹಾಗೆ ಸ್ನೇಹಿತರೆ, ಈ ವಿಡಿಯೋದ ಕೊನೆಯಲ್ಲಿ ನಾವು ಈ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂಥ ಎರಡು ಪ್ರಶ್ನೆಗಳನ್ನು ಕೇಳ್ತೀವಿ. ನೀವು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ರೆ ಆ ಎರಡೂ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಮೆಂಟ್ ಮಾಡ್ಬೋದು. ನೀವು ಉತ್ತರಗಳಿಗೆ ಕಮೆಂಟ್ ಮಾಡಿ, ನಿಮ್ಮ ಕಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ. ಮೊದಲನೇ ಪ್ರಶ್ನೆ, ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ನೀಡ್ತಕ್ಕಂಥ ಭಾರತ ಶ್ರೇಯಾಂಕ 2020 ಇತ್ತೀಚೆಗೆ ಯಾವ ಸಂಸ್ಥೆಯಿಂದ ಪ್ರಾರಂಭ ಮಾಡಲಾಯಿತು ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2, MHRD, ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ. ಆಪ್ಷನ್ 2, ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯವು 5 ಉನ್ನತ ವರ್ಗಗಳ ನಿಯತಾಂಕಗಳಲ್ಲಿನ ಕಾರ್ಯಕ್ಷಮತೆಯ ಆಧಾರದ ಮೇಲೆ ವಿವಿಧ ವಿಭಾಗಗಳಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳ ಇಂಡಿಯಾ ರ್ಯಾಂಕಿಂಗ್ 2020 ಇತ್ತೀಚೆಗೆ ಬಿಡುಗಡೆ ಮಾಡಿದೆ. ಶ್ರೇಯಾಂಕ 2020 ವಾಸ್ತವವಾಗಿ 10 ವಿಭಾಗಗಳಲ್ಲಿ ಬಿಡುಗಡೆ ಮಾಡಲಾಯಿತು. ಇದು ಭಾರತದ ಉನ್ನತ ಶಿಕ್ಷಣ ಸಂಸ್ಥೆಗಳ ಸತತ 5ನೇ ಆವೃತ್ತಿ ಇದು ಆಗಿದೆ. 5ನೇ ಆವೃತ್ತಿ. ಮುಂದಿನ ಪ್ರಶ್ನೆ, NIRF ಇಂಡಿಯಾ ಶ್ರೇಯಾಂಕ 2020 ಶಿಕ್ಷಣ ಸಂಸ್ಥೆಗಳ ಒಟ್ಟಾರೆ ಪಟ್ಟಿಯಲ್ಲಿ ಯಾವ ಸಂಸ್ಥೆ ಅಗ್ರಸ್ಥಾನದಲ್ಲಿದೆ ಅಂತೇಳಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2, IIT ಮದ್ರಾಸ್. ಕೇಂದ್ರ ಮಾನವ ಸಂಪನ್ಮೂಲ ಸಚಿವರಾದಂಥ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಅವರು ಉನ್ನತ ಶಿಕ್ಷಣ ಸಂಸ್ಥೆಗಳ ಇಂಡಿಯಾ ರ್ಯಾಂಕಿಂಗ್ 2020 NIRF ವಿವಿಧ ವಿಭಾಗಗಳಲ್ಲಿ ಅಂದರೆ June 11, 2020 ಬಿಡುಗಡೆ ಮಾಡಿದ್ರು. ಶಿಕ್ಷಣ ಸಂಸ್ಥೆಗಳ ಒಟ್ಟಾರೆ ಪಟ್ಟಿಯಲ್ಲಿ ಭಾರತ ತಂತ್ರಜ್ಞಾನ ಸಂಸ್ಥೆ ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮದ್ರಾಸ್ ಅಗ್ರಸ್ಥಾನದಲ್ಲಿದೆ. ಇನ್ನು ಉನ್ನತ ಇಂಜಿನಿಯರಿಂಗ್ ಸಂಸ್ಥೆಗಳ ಪಟ್ಟಿಯಲ್ಲೂ ಸಹ ಇದೆ, IIT ಮದ್ರಾಸ್ ಅಗ್ರಸ್ಥಾನದಲ್ಲಿ ಇದೆ. ಮುಂದಿನ ಪ್ರಶ್ನೆ, ಭಾರತದ ಅತ್ಯುತ್ತಮ ಕಾಲೇಜುಗಳ ಪಟ್ಟಿಯಲ್ಲಿ ಯಾವ ಕಾಲೇಜು ಅಗ್ರಸ್ಥಾನದಲ್ಲಿದೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3, ಮಿರಾಂಡಾ ಹೌಸ್ ಅಂತೇಳಿ. ಆಪ್ಷನ್ 3, ಮಿರಾಂಡಾ ಹೌಸ್ ಅನ್ನೋದು ಇದಕ್ಕೆ ಸರಿ ಉತ್ತರ. ಕೇಂದ್ರ ಮಾನವ ಸಂಪನ್ಮೂಲ ಸಚಿವರಾದಂಥ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಅವರು ಉನ್ನತ ಶಿಕ್ಷಣ ಸಂಸ್ಥೆಗಳ ಇಂಡಿಯಾ ರ್ಯಾಂಕಿಂಗ್ 2020 NIRF ವಿವಿಧ ವಿಭಾಗಗಳಲ್ಲಿ ಅಂದರೆ June 11, 2020 ಬಿಡುಗಡೆ ಮಾಡಿದ್ರು. ಕಾಲೇಜುಗಳಲ್ಲಿ ಮಿರಾಂಡಾ ಹೌಸ್ ಅಗ್ರಸ್ಥಾನದಲ್ಲಿದ್ದು, ನಂತರದ ಸ್ಥಾನದಲ್ಲಿ ಲೇಡಿ ಶ್ರೀರಾಮ್ ಕಾಲೇಜ್ ಫಾರ್ ವುಮೆನ್ ಇದ್ದು, ಇನ್ನು 3ನೇ ಸ್ಥಾನದಲ್ಲಿ ಹಿಂದೂ ಕಾಲೇಜ್ ಇದೆ. ಮುಂದಿನ ಪ್ರಶ್ನೆ, ಗಗನಯಾನ ಮೊದಲ ಮಾನವರಹಿತ ಬಾಹ್ಯಾಕಾಶ ಪ್ರಯೋಗ ಹಾರಾಟವನ್ನು ಯಾವ ವರ್ಷಕ್ಕೆ ಮುಂದೂಡಲಾಗಿದೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1, 2021. ಗಗನಯಾನ ಮಿಷನನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿರವರು August 2018 ತಮ್ಮ ಸ್ವತಂತ್ರ ದಿನಾಚರಣೆಯ ಭಾಷಣದಲ್ಲಿ ಘೋಷಣೆ ಮಾಡಿದ್ರು. 2022 ವೇಳೆಗೆ ಭಾರತೀಯ ಗಗನ ಯಾತ್ರಿಗಳನ್ನು ಗಗನಯಾನ್ ಮಂಡಳಿಯಲ್ಲಿ ಬಾಹ್ಯಾಕಾಶಕ್ಕೆ ಕರೆದೊಯ್ಯುವ ಉದ್ದೇಶವನ್ನು ಇದು ಹೊಂದಿದೆ. ಇದು ಇಸ್ರೋ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದಂಥ ಮೊದಲ ಮಾನವ ಕಾರ್ಯಾಚರಣೆ ಆಗಿದೆ. ಇನ್ನು ಇಸ್ರೋದ ಮಹತ್ವಾಕಾಂಕ್ಷೆಯ ಗಗನಯಾನ್ ಮಿಷನ್ನ ಮೊದಲ ಮಾನವರಹಿತ ಪ್ರಯೋಗ ಹಾರಾಟವನ್ನು 2021 ಮುಂದೂಡಲಾಗಿದೆ. ಇದು ಗಗನಯಾನ್ ಮಿಷನ್ನ ಒಟ್ಟಾರೆ ಟೈಮ್ಲೈನ್ನ ಮೇಲೆ ಪರಿಣಾಮ ಬೀರ್ಬೋದು ಅಂತ ಹೇಳಲಾಗ್ತಾ ಇದೆ. ಮುಂದಿನ ಪ್ರಶ್ನೆ, June 10 ಹೈಡ್ರಾಕ್ಸಿಕ್ಲೋರೋಕ್ವೀನ್ API ಮತ್ತು ಅದರ ಸೂತ್ರೀಕರಣಗಳ ರಫ್ತು ನಿಷೇಧವನ್ನು ಯಾವ ದೇಶ ತೆಗೆದುಹಾಕಿದೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1, ಭಾರತ ದೇಶ. ಹೈಡ್ರಾಕ್ಸಿಕ್ಲೋರೋಕ್ವೀನ್ HCQ API ಮತ್ತು ಅದರ ಸೂತ್ರೀಕರಣಗಳ ರಫ್ತು ನಿಷೇಧವನ್ನು June 10, 2020 ಭಾರತ ತೆಗೆದುಹಾಕಿದೆ. ಇನ್ನು ಕೋವಿಡ್ ವಿರುದ್ಧ ಸಂಭವನೀಯ ತಡೆಗಟ್ಟುವಿಕೆಗಾಗಿ ಭಾರತವು ಅನುಮೋದನೆ ನಡೆದ ನಂತರ ಏಪ್ರಿಲ್ನಲ್ಲಿ ಭಾರತ ಔಷಧ ರಫ್ತು ಮತ್ತು ಅದರ ಸೂತ್ರೀಕರಣಗಳನ್ನು ನಿಷೇಧ ಮಾಡಿತ್ತು. ಮುಂದಿನ ಪ್ರಶ್ನೆ, ಎಲ್ಲ ಸಾರ್ವಜನಿಕ ಶಾಲೆಗಳನ್ನು 4 ಹಂತಗಳಲ್ಲಿ ಪುನಃ ತೆರೆಯಲು ಈ ಕೆಳಗಿನ ರಾಷ್ಟ್ರಗಳಲ್ಲಿ ಯಾವುದು ನಿರ್ಧಾರ ಮಾಡಿದೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4, ಶ್ರೀಲಂಕಾ ದೇಶ. 1 ತಿಂಗಳಿನಿಂದ ಯಾವುದೇ ಸಮುದಾಯದಲ್ಲಿ COVID-19 ಸೋಂಕುಗಳು ವರದಿಯಾಗದ ಹಿನ್ನೆಲೆಯಲ್ಲಿ ದೇಶವು ಕ್ರಮೇಣ ಸಹಜ ಸ್ಥಿತಿಗೆ ಮರಳಲಿಕ್ಕೆ ಪ್ರಯತ್ನ ಮಾಡ್ತಾ ಇರೋದ್ರಿಂದ
ಜೂನ್ ಅಂತ್ಯದಿಂದ ನಾಲ್ಕು ಹಂತಗಳಲ್ಲಿ ಎಲ್ಲ ಸಾರ್ವಜನಿಕ ಶಾಲೆಗಳನ್ನು ಪುನಃ ತೆರೆಯಲಿಕ್ಕೆ ಶ್ರೀಲಂಕಾ ಸರ್ಕಾರ ನಿರ್ಧಾರ ಮಾಡಿದೆ। ಮುಂದಿನ ಪ್ರಶ್ನೆ, ಭಾರತದಲ್ಲಿ ಫ್ಲೀಟ್ಸ್ ಎಂಬ ಹೊಸ ಫ್ಯೂಚರ್ ಅನ್ನು ಯಾವ ಸಾಮಾಜಿಕ ಮಾಧ್ಯಮ ವೇದಿಕೆ ಬಿಡುಗಡೆ ಮಾಡಿದೆ? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ 2 ಟ್ವಿಟರ್। ಸಾಮಾಜಿಕ ಮಾಧ್ಯಮ ದೈತ್ಯವಾದಂತ ಟ್ವಿಟರ್ ಇತ್ತೀಚೆಗೆ ಭಾರತದಲ್ಲಿ ಫ್ಲೀಟ್ಸ್ ಎಂಬ ಹೊಸ ಪರೀಕ್ಷಾ ವೈಶಿಷ್ಟ್ಯವನ್ನು ಬಿಡುಗಡೆ ಮಾಡಿದೆ। ಇದು ಬಳಕೆದಾರರಿಗೆ 24 ಗಂಟೆಗಳ ಕಾಲ ಕಾಣೆಯಾಗತಕ್ಕಂತ ಸಂದೇಶಗಳನ್ನು ಪೋಸ್ಟ್ ಮಾಡಲಿಕ್ಕೆ ಅನುವು ಮಾಡಿಕೊಡುತ್ತೆ। ಇನ್ನು ಈ ಫ್ಯೂಚರ್ ಇನ್‌ಸ್ಟಾಗ್ರಾಮ್ ಅಥವಾ ಫೇಸ್‌ಬುಕ್ ನಲ್ಲಿ ಈಗಾಗಲೇ ಇರತಕ್ಕಂತ ಸ್ಟೋರೀಸ್ ವೈಶಿಷ್ಟ್ಯವನ್ನು ಹೋಲುತ್ತೆ। ಆದಾಗ್ಯೂ ಫ್ಲೀಟ್ ನಲ್ಲಿ ಈ ಲೈಕ್ ಮಾಡೋದು, ರೀಟ್ವೀಟ್ ಮಾಡೋದು ಮತ್ತೆ ಕಾಮೆಂಟ್ ಮಾಡತಕ್ಕಂತ ಇಂತ ಒಂದು ಫ್ಯೂಚರ್ಸ್ ಇಲ್ಲ। ಇನ್ನು ಟ್ವಿಟರ್ ಭಾರತದಲ್ಲಿ ಬ್ರೆಜಿಲ್ ಮತ್ತು ಇಟಲಿಯ ನಂತರ ಈ ಫ್ಲೀಟ್ಸ್ ಅನ್ನು ಪರಿಚಯ ಮಾಡಿದೆ। ಇನ್ನು ಟ್ವಿಟರ್ ಅಪ್ಲಿಕೇಶನ್ ನ ಅಂದ್ರೆ ರೀಸೆಂಟ್ ವರ್ಷನ್ ನಲ್ಲಿ ಇದು ಲಭ್ಯ ಇರುತ್ತೆ। ಮುಂದಿನ ಪ್ರಶ್ನೆ, ಆಯುಷ್ಮಾನ್ ಭಾರತ್ ಯೋಜನೆಯಲ್ಲಿ ಇತ್ತೀಚೆಗೆ ಯಾವ ವಲಯದ ಜನರನ್ನು ಸಹ ಸೇರಿಸಿಕೊಳ್ಳಲಾಗಿದೆ ಅಂತ? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ 2 ವಲಸೆ ಕಾರ್ಮಿಕರು। ಕೇಂದ್ರ ಸರ್ಕಾರ ಇತ್ತೀಚೆಗೆ ತನ್ನ ಪ್ರಮುಖ ಆರೋಗ್ಯ ವಿಮಾ ಯೋಜನೆಯಾದಂತ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಎಬಿ PMJAY ಅನ್ನು ರಾಜ್ಯಗಳಾದ್ಯಂತ ವಲಸೆ ಕಾರ್ಮಿಕರಿಗೆ ವಿಸ್ತರಣೆ ಮಾಡಿದೆ। ಇದು COVID-19 ಕಾರಣದಿಂದಾಗಿ ಲಾಕ್ಡೌನ್ ಸಮಯದಲ್ಲಿ ಉದ್ಯೋಗ ಮತ್ತು ಜೀವನೋಪಾಯದ ಮೂಲಗಳನ್ನು ಕಳೆದುಕೊಂಡಿರತಕ್ಕಂತ ವಲಸೆ ಕಾರ್ಮಿಕರಿಗೆ ಆರೋಗ್ಯ ರಕ್ಷಣೆ ಭರವಸೆಯನ್ನು ನೀಡುತ್ತೆ। ಇನ್ನು ಅನುಷ್ಠಾನಗೊಳಿಸತಕ್ಕಂತ ಸಂಸ್ಥೆ ಯಾವುದು ಅಂದರೆ ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರ। ಇದು ಅರ್ಹ ವಲಸೆ ಕಾರ್ಮಿಕರನ್ನು ಗುರುತಿಸಲಿಕ್ಕೆ ರಾಜ್ಯಗಳೊಂದಿಗೆ ಸಮನ್ವಯವನ್ನು ಸಾಧಿಸುತ್ತೆ। ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ICC ಕ್ರಿಕೆಟ್ ಸಮಿತಿಯ ಮುಖ್ಯಸ್ಥರು ಯಾರು ಅಂತ? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ 2 ಅನಿಲ್ ಕುಂಬ್ಳೆ। ಕ್ರಿಕೆಟ್ ಪರಿಷತ್ತಿನ ಸಮಿತಿ ಶಿಫಾರಸು ಮಾಡಿದ ಮಧ್ಯಂತರ ಬದಲಾವಣೆಗಳನ್ನು ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ICC ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ದೃಢಪಡಿಸಿದೆ। ಹಿರಿಯ ಭಾರತೀಯ ಕ್ರಿಕೆಟಿಗರಾದಂಥ ಅನಿಲ್ ಕುಂಬ್ಳೆರವರ ಅಧ್ಯಕ್ಷತೆಯಲ್ಲಿರ್ತಕ್ಕಂಥ ಕೌನ್ಸಿಲ್ ಐದು ನಿಯಮಗಳನ್ನು ಶಿಫಾರಸು ಮಾಡಿದೆ। ಇದರಲ್ಲಿ ಚೆಂಡನ್ನು ಏನು ಒಳಪು ಬರಲಿಕ್ಕೆ ಏನು ಜೊಲ್ಲು ಲಾಲರಸವನ್ನು ಹಾಕ್ತಾರೆ ಅದನ್ನು ನಿಷೇಧ ಮಾಡೋದು, ಮತ್ತು ಅಂತಾರಾಷ್ಟ್ರೀಯ ಸರಣಿಯಲ್ಲಿ ಹೋಮ್ ಅಂಪೈರ್ಗಳಿಗೆ ಅಂದರೆ ಸ್ಥಳೀಯ ಅಂಪೈರ್ಗಳಿಗೆ ಅವಕಾಶ ನೀಡೋದು, ಬೇರೆಯವ್ರು ಬೇಡ ಅನ್ನೋ ಉದ್ದೇಶ। ಇನ್ನು COVID-19 ರೋಗ ಲಕ್ಷಣಗಳು ಹೊಂದಿರತಕ್ಕಂಥ ಟೆಸ್ಟ್ ಪಂದ್ಯಗಳಲ್ಲಿ ಅಂಥ ಆಟಗಾರರಿದ್ದರೆ ಅಂಥವ್ರನ್ನ ಬದಲು ಮಾಡಲಿಕ್ಕೆ ಅವಕಾಶ ನೀಡೋದು ಸಹ ಇದರಲ್ಲಿ ಸೇರಿದೆ। ಮುಂದಿನ ಪ್ರಶ್ನೆ, ಫೀಚ್ ರೇಟಿಂಗ್ ಊಹಿಸಿದಂತೆ ಮುಂದಿನ ಅಂದರೆ 2020-21 ಆರ್ಥಿಕ ವರ್ಷದಲ್ಲಿ ಭಾರತದ GDP ಬೆಳವಣಿಗೆ ದರ ಎಷ್ಟು ಅಂತ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4 9.5%। ಜಾಗತಿಕ ಆರ್ಥಿಕ ರೇಟಿಂಗ್ ಸಂಸ್ಥೆಯಾದಂಥ ಫೀಚ್ ರೇಟಿಂಗ್ ಮುಂದಿನ ಆರ್ಥಿಕ ವರ್ಷದಲ್ಲಿ ಭಾರತದ ಆರ್ಥಿಕತೆ ಶೇಕಡ 9.5% ಸ್ಟೀಪ್ ಅಂದರೆ ಕಡಿದಾದ ಬೆಳವಣಿಗೆಯೊಂದಿಗೆ ಏರಿಕೆ ಆಗಲಿದೆ ಅಂತ ಅದು ಅಂದಾಜು ಮಾಡಿದೆ। ಇನ್ನು ಈ ಮೊದಲು ಫೀಚ್ ರೇಟಿಂಗ್ 2020 ಏಪ್ರಿಲ್ನಿಂದ ನಡೀತಾ ಇರತಕ್ಕಂಥ ಈ ಆರ್ಥಿಕ ವರ್ಷದಲ್ಲಿ ಭಾರತದ GDP ಬೆಳವಣಿಗೆ 5%ರಷ್ಟು ಕಡಿಮೆ ಅಂದರೆ -5% ಆಗುತ್ತೆ ಅಂತ ಊಹೆ ಮಾಡಿತ್ತು। ಇನ್ನು ದೇಶದ ಆರ್ಥಿಕ ವಲಯ ಮತ್ತಷ್ಟು ಕ್ಷೀಣಿಸೋದನ್ನು ತಪ್ಪಿಸಿದ್ರೆ ಮಾತ್ರ 9.5 ಬೆಳವಣಿಗೆ ಸಾಧ್ಯ ಅಂತೇಳಿ ಇದು ಫೀಚ್ ರೇಟಿಂಗ್ ಹೇಳಿದೆ। ಮುಂದಿನ ಪ್ರಶ್ನೆ, 40 ದಶಲಕ್ಷ ಜನರು ತೀವ್ರ ಬಡತನಕ್ಕೆ ಸಿಲುಕ್ತಾರೆ ಅಂತ ಅಂದಾಜು ಮಾಡಿದ ಸಂಸ್ಥೆ ಮತ್ತು ಆಹಾರ ಸುರಕ್ಷತೆಯನ್ನು ಖಾತ್ರಿಪಡಿಸಿಕೊಳ್ಳುವಂತೆ ದೇಶಗಳನ್ನು ಒತ್ತಾಯಿಸಿದಂಥ ಸಂಸ್ಥೆ ಯಾವುದು ಅಂತ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ವಿಶ್ವಸಂಸ್ಥೆ ಯುನೈಟೆಡ್ ನೇಷನ್। COVID-19 ಬಿಕ್ಕಟ್ಟಿನಿಂದಾಗಿ ಈ ವರ್ಷ ಸುಮಾರು 49 ಮಿಲಿಯನ್ ಜನರು ತೀವ್ರ ಬಡತನಕ್ಕೆ ಸಿಲುಕ್ತಕ್ಕಂಥ ಸಾಧ್ಯತೆ ಇದೆ ಅಂತೇಳಿ ವಿಶ್ವಸಂಸ್ಥೆಯ ಮುಖ್ಯಸ್ಥ ಅಂದರೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರೆಸ್ ಇತ್ತೀಚೆಗೆ ಘೋಷಣೆ ಮಾಡಿದರು। ಇನ್ನು ಜಾಗತಿಕ GDPಯಲ್ಲಿ ಪ್ರತಿ ಶೇಕಡವಾರು ಪಾಯಿಂಟ್ ಕುಸಿತ 100,000 ಹೆಚ್ಚುವರಿ ಮಕ್ಕಳಲ್ಲಿ ಕುಂಠಿತ ಬೆಳವಣಿಗೆಗೆ ಕಾರಣ ಆಗತ್ತೆ ಅಂತ ಅವರು ಘೋಷಣೆಯನ್ನು ಮಾಡಿದ್ದಾರೆ। ಇನ್ನು ಜಾಗತಿಕ ಆಹಾರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಿಕ್ಕೆ ದೇಶಗಳು ಕೂಡಲೇ ಕಾರ್ಯನಿರ್ವಹಿಸಬೇಕು ಅಂತೇಳಿ ವಿಶ್ವಸಂಸ್ಥೆ ಒತ್ತಾಯ ಮಾಡಿದೆ। 800-820 ದಶಲಕ್ಷಕ್ಕೂ ಹೆಚ್ಚು ಜನರು ಹಸುವಿನಿಂದ ಬಳಲ್ತಾ ಇದ್ದಾರೆ ಮತ್ತು 5 ವರ್ಷದ ಒಳಗಿನ 144 ದಶಲಕ್ಷ ಮಕ್ಕಳು ಬೆಳವಣಿಗೆ ಕುಂಠಿತಗೊಂಡಿದೆ ಅಂತೇಳಿ ವಿಶ್ವಸಂಸ್ಥೆ ಹೇಳಿದೆ। ಮುಂದಿನ ಪ್ರಶ್ನೆ, ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ NCERT ಶಾಲಾ ಮಕ್ಕಳಿಗೆ ಇ ಲರ್ನಿಂಗ್ ಕಂಟೆಂಟನ್ನು ಪ್ರಸಾರ ಮಾಡಲಿಕ್ಕೆ ಯಾವ ಸಂಸ್ಥೆಯೊಂದಿಗೆ ಒಪ್ಪಂದಕ್ಕೆ ಸಹಿಯನ್ನು ಹಾಕಿದೆ ಅಂತ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ರೋಟ್ರಿ ಇಂಡಿಯಾ।
ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನ್ ರಿಸರ್ಚ್ ಅಂಡ್ ಟ್ರೈನಿಂಗ್ ಎನ್ ಸಿ ಆರ್ ಟಿ ಶಾಲಾ ಮಕ್ಕಳಿಗೆ ಈ ಕಂಟೆಂಟ್ ಅಂದರೆ ಈ ಕಲಿಕೆಯ ವಿಷಯವನ್ನು ಪ್ರಸಾರ ಮಾಡಲಿಕ್ಕೆ ರೋಟ್ರಿ ಇಂಡಿಯಾದೊಂದಿಗೆ ಡಿಜಿಟಲ್ ಒಪ್ಪಂದಕ್ಕೆ ಸಹಿಯನ್ನು ಹಾಕಿದೆ. ಈ ಸಂದರ್ಭದಲ್ಲಿ ಕೇಂದ್ರ ಎಂ ಎಚ್ ಆರ್ ಡಿ ಸಚಿವ ರಮೇಶ್ ಪೊಖ್ರಿಯಾಲ್ ನಿಶಾಂಕ್ ಇದ್ದರು. ಕಲಿಕೆಯ ವಿಷಯವನ್ನು ಎಲ್ಲ ಎನ್ ಸಿ ಆರ್ ಟಿ ಟಿ ವಿ ಚಾನೆಲ್ಗಳಲ್ಲಿ 1ರಿಂದ 12ನೇ ಕ್ಲಾಸ್ವರೆಗೆ ತರಗತಿಯವರೆಗೆ ಪ್ರಸಾರ ಮಾಡಲಾಗುತ್ತೆ. ಇನ್ನು ವಿದ್ಯಾಧರ್ 2.0 ಕಾರ್ಯಕ್ರಮದಡಿ ರೋಟರಿ ಇಂಟರ್ನ್ಯಾಷನಲ್ ಹಿಂದಿ ಭಾಷೆಯಲ್ಲಿ ಈ ಕಂಟೆಂಟನ್ನು ಎನ್ ಸಿ ಆರ್ ಟಿಗೆ ಒದಗಿಸ್ತಕ್ಕಂಥ ತೀರ್ಮಾನ ಮಾಡಿದೆ. ಮುಂದಿನ ಪ್ರಶ್ನೆ, ಕೋವಿಡ್-19 ಡೀಪ್ ನಾಲೆಡ್ಜ್ ಗ್ರೂಪ್ನ ವಿಶ್ವದ ಸುರಕ್ಷಿತ ದೇಶಗಳಲ್ಲಿ ಭಾರತದ ಶ್ರೇಣಿ ಎಷ್ಟು ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1, 56ನೇ ಸ್ಥಾನ. ಕೋವಿಡ್-19 ಡೀಪ್ ನಾಲೆಡ್ಜ್ ಗ್ರೂಪ್ ವಿಶ್ವದ ಅತ್ಯಂತ ಸುರಕ್ಷಿತ ರಾಷ್ಟ್ರದ ವರದಿಯ ಪ್ರಕಾರ 200 ದೇಶಗಳ ಪಟ್ಟಿಯಲ್ಲಿ ಭಾರತ 56ನೇ ಸ್ಥಾನದಲ್ಲಿದೆ. ಇದರಲ್ಲಿ ಸ್ವಿಟ್ಜರ್ಲ್ಯಾಂಡ್ ಭೂಮಿಯ ಮೇಲೆ ಸುರಕ್ಷಿತ ಸ್ಥಳ ಅಂತೇಳಿ ಇದರಲ್ಲಿ ಅಂದರೆ ಅಗ್ರ ರ್ಯಾಂಕನ್ನು ಹೊಂದಿದೆ. ಅಂದರೆ ಕೋವಿಡ್-19 ಅತ್ಯಂತ ಸುರಕ್ಷಿತ ರಾಷ್ಟ್ರ ಅಂತೇಳಿ ಡೀಪ್ ನಾಲೆಡ್ಜ್ ಗ್ರೂಪ್ ಪ್ರಕಾರ ಹೇಳಿದೆ. ಇನ್ನು ನಂತರದ ಸ್ಥಾನದಲ್ಲಿ 2ನೇ ಸ್ಥಾನದಲ್ಲಿ ಜರ್ಮನಿ ಆದರೆ 3ನೇ ಸ್ಥಾನದಲ್ಲಿ ಇಸ್ರೇಲ್ ಇದೆ. ನಂತರ ದಕ್ಷಿಣ ಸುಡಾನ್ ಇದೆಯಲ್ಲ ಅದು 200ನೇ ಸ್ಥಾನ, ಅಂತಂದರೆ ಅತ್ಯಂತ ಕಡಿಮೆ ಕೊನೆಯ ಸ್ಥಾನದಲ್ಲಿ ಇರತಕ್ಕಂಥ ದೇಶ ದಕ್ಷಿಣ ಸುಡಾನ್ ಆಗಿದೆ. ಮುಂದಿನ ಪ್ರಶ್ನೆ, ಗಾರ್ಗೋ ಇಂಟರ್ನ್ಯಾಷನಲ್ನ ಬ್ರ್ಯಾಂಡ್ ಅಂಬಾಸಡರ್ ಯಾರು ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2, ಸೋನು ಸೂದ್. ಆರ್ ಜಿ ಗ್ರೂಪ್ನ ಅಡಿಯಲ್ಲಿರ್ತಕ್ಕಂಥ ದೆಹಲಿ ಮೂಲದ ಲೂಬ್ರಿಕೆಂಟ್ ಕಂಪನಿಯಾಗಿರ್ತಕ್ಕಂಥ ಗಾರ್ಗೋ ಇಂಟರ್ನ್ಯಾಷನಲ್ ಸೋನು ಸೂದ್ ಅವರು ವಲಸಿಗರಿಗೆ ನೀಡಿದ ಬೆಂಬಲ ಕಾರ್ಯಗಳನ್ನು ಶ್ಲಾಘಿಸಿದೆ ಮತ್ತು ತನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಇವರನ್ನು ಆಯ್ಕೆ ಮಾಡಿಕೊಂಡಿದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದಂಥ ಅತಿರಪ್ಪಿಲ್ಲಿ ಜಲವಿದ್ಯುತ್ ಯೋಜನೆ ಎಲ್ಲಿ ಪ್ರಸ್ತಾಪಿಸಲಾಗಿದೆ ಅಂತ. ಇಲ್ಲಿ ಪ್ರಸ್ತಾಪಿಸಲಾಗಿದೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1, ಕೇರಳ ರಾಜ್ಯ. ಇತ್ತೀಚೆಗೆ ಕೇರಳ ಸರ್ಕಾರ ಅತಿರಪ್ಪಿಲ್ಲಿ ಜಲವಿದ್ಯುತ್ ಯೋಜನೆಗೆ ಅನುಮತಿಯನ್ನು ನೀಡಿದೆ. ಇನ್ನು ಅತಿರಪ್ಪಿಲ್ಲಿ ಜಲವಿದ್ಯುತ್ ಯೋಜನೆಗೆ ಅನುಮತಿ ನೀಡತಕ್ಕಂಥ ಸರ್ಕಾರದ ಎನ್ ಒ ಸಿ ಇದು ಬುಡಕಟ್ಟು ಜನರು ಮತ್ತು ಪರಿಸರ ವಿಜ್ಞಾನಿಗಳು ಇದರ ವಿರುದ್ಧ ತೀವ್ರ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ. ಇನ್ನು ಚಲಕುಡಿ ನದಿಯಲ್ಲಿ ನಿರ್ಮಿಸಲು ಈ ಯೋಜನೆಯಲ್ಲಿ ಅಣೆಕಟ್ಟನ್ನು ಸಹ ಪ್ರಸ್ತಾಪಿಸಲಾಗಿದೆ. ಇನ್ನು ಚಲಕುಡಿ ನದಿ ಪೆರಿಯಾರ್ ನದಿಯ ಉಪನದಿಯಾಗಿದ್ದು ಇದು ತಮಿಳುನಾಡಿನ ಆನೆಮಲೈ ಪ್ರದೇಶದಲ್ಲಿ ಹುಟ್ಟುತ್ತೆ. ಮುಂದಿನ ಪ್ರಶ್ನೆ, ಜನಾಂಗೀಯ ಪ್ರೊಫೈಲಿಂಗ್ ಕಾಳಜಿಗಳ ನಡುವೆ ಯಾವ ತಂತ್ರಜ್ಞಾನ ಕಂಪ್ನಿ ಈ ಫೇಸ್ ರೆಕಗ್ನೈಸೇಷನ್ ಸಾಫ್ಟ್ವೇರನ್ನು ಕೈಬಿಟ್ಟಿದೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2, IBM. ಪ್ರಮುಖ ತಂತ್ರಜ್ಞಾನ ಕಂಪ್ನಿ IBM ಜನಾಂಗೀಯ ಪ್ರೊಫೈಲಿಂಗ್ ಕಾಳಜಿಗಳ ನಡುವೆ ಮುಖ ಗುರುತಿಸುವಿಕೆ ಅಂದರೆ ಫೇಸ್ ರೆಕಗ್ನೈಸೇಷನ್ ಸಾಫ್ಟ್ವೇರನ್ನು ಕೈಬಿಟ್ಟಿದೆ. ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅರವಿಂದ್ ಕೃಷ್ಣ ಅಮೆರಿಕದ ಕಾಂಗ್ರೆಸ್ನ IBM ತನ್ನ ಸಾಮಾನ್ಯ ಉದ್ದೇಶದ ಮುಖ ಗುರುತಿಸುವಿಕೆ ಅಥವಾ ವಿಶ್ಲೇಷಣಾ ಸಾಫ್ಟ್ವೇರನ್ನು ನೀಡುತ್ತಾ ಇಲ್ಲ ಅಂತೇಳಿ ತಿಳಿಸಿದ್ದಾರೆ. ಅದಕ್ಕೆ ಇದು ಸಾಮೂಹಿಕ ಕಣ್ಗಾವಲು ಜನಾಂಗೀಯ ಪ್ರೊಫೈಲಿಂಗ್ ಮತ್ತು ಮೂಲಭೂತ ಮಾನವ ಹಕ್ಕುಗಳ ಉಲ್ಲಂಘನೆಗೆ ಬಳಸ್ತಕ್ಕಂಥ ತಂತ್ರಜ್ಞಾನವನ್ನು ಇದು ದೃಢವಾಗಿ ವಿರೋಧ ಮಾಡುತ್ತೆ ಅಂತೇಳಿ IBM ಹೇಳ್ಕೊಂಡಿದೆ. ಸ್ನೇಹಿತರೆ, ಇವತ್ತಿನ ರಸಪ್ರಶ್ನೆ ಮೊದಲನೇ ಪ್ರಶ್ನೆ, ಕೋವಿಡ್-19 ಡೀಪ್ ನಾಲೆಡ್ಜ್ ಗ್ರೂಪ್ನ ವಿಶ್ವದ ಸುರಕ್ಷಿತ ದೇಶದಲ್ಲಿ ಅಗ್ರಶ್ರೇಣಿಯ ದೇಶ ಯಾವುದು, ಅಂದರೆ ಕೊರೋನಾ ವೈರಸ್ನಿಂದ ಅತ್ಯಂತ ಸುರಕ್ಷಿತವಾದ ದೇಶ ಯಾವುದು ಅಂತ ಡೀಪ್ ನಾಲೆಡ್ಜ್ ಗ್ರೂಪ್ ಪ್ರಕಾರ. ಇನ್ನು 2ನೇ ಪ್ರಶ್ನೆ, ವಿಶ್ವಸಂಸ್ಥೆಯಾಗಿನ ಪ್ರಧಾನ ಕಾರ್ಯದರ್ಶಿ ಯಾರು ಅಂತ. ಸ್ನೇಹಿತರೆ, 2 ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗೋಸ್ಕರ ನಾವು ವೇಟ್ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ.